ಅತ್ಯಂತ ಮಹತ್ವದ ಕಾರ್ಯವನ್ನು ಸಾಧಿಸುವುದಕ್ಕೆ ಪೂಜೆ ಮಾಡುವಂಥದ್ದು ನಮಗೆ ಗೊತ್ತಿಲ್ಲ ಆ ನಿಯಮಗಳ ನೀತಿ ಅದರ ಎಲ್ಲ ಲಾಭಗಳು ನಮಗೆ ಸಿಗುವಂಥದ್ದು ಇಲ್ಲಿ ಯಾವುದೇ ರೀತಿಯಾದ ಮಂತ್ರ ಜಪಗಳು ಬೇಕಾಗಿಲ್ಲ ನಮಸ್ಕಾರ ಆತ್ಮೇಲೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಿರ್ಜರವಾದ ಪ್ರದೇಶಕ್ಕೆ ಬಂದು ಒಂದು ವಿಡಿಯೋ ಶೂಟ್ ಇದ್ದೀನಿ ಬೇಗ ಕೂಡ ಇವತ್ತು ಬಂದ್ವಿ ಇಲ್ಲಿ ತುಂಬ ರೀತಿಯಾದ ಫಾಗ್ ಜಾಸ್ತಿ ಇತ್ತು ಮಂಜು ಅಂತ ಹೇಳ್ತೀವಲ್ಲ ಆ ರೀತಿ ಜಾಸ್ತಿ ಇತ್ತು ಆದರೂ ಕೂಡ ಸಮಯದ ಅಭಾವ ಇರೋದರಿಂದ ಹೀಗೆ ಮಾಡುವಂಥ ಪ್ರಯತ್ನ ನಾನು ಇವತ್ತು ಹಾಗೆ ಮಾಡೋಣ ಅಂತೇಳಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ವೀಡಿಯೋದಲ್ಲಿ ಸ್ವಲ್ಪ ಏನಾದರೂ ಅದು ಸ್ವಲ್ಪ ದಯವಿಟ್ಟು ಕ್ಷಮಿಸಿ ಈ ಸುಂದರವಾದ ಈ ಪ್ರಕೃತಿ ಮಡಿಲಲ್ಲಿ ನಾನು ಎಂದು ಇರುವಂಥದ್ದು ಅದು ನಿಮಗ ಹಾಗೆ ಈ ಇಂದಿನ ಮುದ್ರ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಕಾರ್ಯವನ್ನು ಸಾಧಿಸುವುದಕ್ಕೆ ಒಂದು ಮುದ್ರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಮುದ್ರೆ ಎಲ್ಲ ಮುದ್ರೆಗಳಿಗಿಂತ ಶಕ್ತಿಶಾಲಿಯಾದಂಥ ಒಂದು ಮುದ್ರೆ ಅಂತ ನಾವು ಹೇಳಬಹುದು ಈ ಮುದ್ರೆ ಹೆಸರು ಶ್ರೀಚಕ್ರ ಮುದ್ರಾ ಅಂತ ಶ್ರೀ ಎಂದರೆ ಒಂದು ಸಂಸ್ಕೃತದ ಒಂದು ಪದ ಶ್ರೀ ಎಂದರೆ ಲಕ್ಷ್ಮಿ ನಾವು ಯಾರಾದರೂ ನಾವು ಯಾರನ್ನಾದರೂ ಕರಿಬೇಕಂದರೆ ಮುಂಭಾಗದಲ್ಲಿ ಶ್ರೀ ಮತ್ತು ಶ್ರೀಮತಿ ಅಂತ ನಾವು ಕರಿತೀವಿ ಅಲ್ವೇ ಶ್ರೀ ಅಂದರೆ ಗೌರವ ಸೂಚಕ ಒಂದು ಪದ ಒಂದು ಲಕ್ಷ್ಮಿ ಹಣಕಾಸು ಸೌಭಾಗ್ಯ ಇನ್ನು ಅನೇಕ ರೀತಿಯಾದ ಶಬ್ದಗಳನ್ನು ಹೋಲುವಂಥದ್ದು ಕೆಲವೊಂದು ಮಕ್ಕಳಿಗೆ ನಾವು ಹೆಸರಿಡ್ತೀವಿ ಅನುಶ್ರೀ ಭವ್ಯಶ್ರೀ ದಿವ್ಯಶ್ರೀ ಶ್ರೀಲಕ್ಷ್ಮಿ ಶ್ರೀಪತಿ ಶ್ರೀವಾರು ಇನ್ನು ಅನೇಕ ಶ್ರೀನಿವಾಸ ಶ್ರೀಧರ ಶ್ರೀ ಕೇಶವ ಶ್ರೀ ಮುರಾರಿ ಇನ್ನೂ ಅನೇಕ ರೀತಿಗಳನ್ನು ನಾವು ಹೇಳ್ತೀವಿ ಮೊದಲಿಗೆ ಶ್ರೀ ಸೇರಿಸುವಂಥದ್ದು ಅಷ್ಟೊಂದು ಮಹತ್ವದ ಪೂರ್ಣವಾದಂಥ ಈ ನಾಮ ಈ ನಾಮವೇ ಹೋಲುವಂತಹ ಒಂದು ಮುದ್ರ ನಾವು ಶ್ರೀಚಕ್ರವನ್ನು ನಾವು ಆರಾಧನೆ ಮಾಡ್ತೀವಿ ನಾವು ಪೂಜೆ ಮಾಡ್ತೀವಿ ಆ ಆರಾಧನೆ ಮಾಡುವಂಥದ್ದು ನಮಗೆ ಗೊತ್ತಿಲ್ಲ ಪೂಜೆ ಮಾಡುವಂಥದ್ದು ನಮಗೆ ಗೊತ್ತಿಲ್ಲ ಆ ನಿಯಮಗಳ ನೀತಿ ನಿಯಮಗಳು ನಮಗೆ ಗೊತ್ತಿಲ್ಲ ಅಂದಾಗ ನಾವು ಈ ಮುದ್ರೆ ಮಾಡಿದರೆ ಅದರ ಎಲ್ಲ ಲಾಭಗಳು ನಮಗೆ ಸಿಗುವಂಥದ್ದು ಈ ಮುದ್ರೆಯನ್ನು ಮಾಡುವಂಥದ್ದು ಅತ್ ಅತ್ಯಂತವಾದ ಸುಲಭವಾದ ರೀತಿ ಇದೆ ಕೆಲವೊಬ್ಬರಿಗೆ ಕ್ಲಿಷ್ಟ ಆಗಬಹುದು ಆದರೆ ಒಂದು ಎರಡು ಬಾರಿ ಮೂರು ಬಾರಿ ನೋಡಿ ಮಾಡುವುದರಿಂದ ನಿಮಗೆ ಈಸಿಯಾಗಿ ಬರುತ್ತೆ ಅಷ್ಟೊಂದು ಕ್ಲಿಷ್ಟ ಇಲ್ಲದೆ ಇರುವಂಥ ಮುದ್ರ ಸ್ವಲ್ಪ ಮಟ್ಟಿಗೆ ಆಗಬಹುದು ಕೆಲವೊಬ್ಬರಿಗೆ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನಮಸ್ತೆ ವಿಜಯಲಕ್ಷ್ಮಿ ಅಂತ ನಾನು ಈ ಮುದ್ರೆ ಕ್ಲಾಸ್ ಬಗ್ಗೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಗುರೂಜಿಯವರು ಮುದ್ರೆಗಳ ಬಗ್ಗೆ ಹೇಳೋದು ಎಲ್ಲ ತುಂಬಾ ಉತ್ಸಾಹದಿಂದ ಬಂದೆ ನನಗೆ ತುಂಬಾ ಖುಷಿ ಆಯಿತು ಯಾಕಂದರೆ ಅದನ್ನ ಅಂದ್ಕೊಂಡಿದ್ಕಿಂತ ಜಾಸ್ತಿ ಬೆನಿಫಿಟ್ ಆಗಿ ಇದೆ ಸಾಕಷ್ಟು ವಿಷಯಗಳು ನಮಗಿರೋವಂಥ ಸಂದೇಹಗಳನ್ನ ಎಲ್ಲ ಬಗೆಹರಿಸಿದ್ರು ಗುರುಗಳು ಅದರಿಂದ ನನಗೆ ಭಾಳ ಸಂತೋಷ ಆಯಿತು ಇದನ್ನು ಎಲ್ಲರೂ ಕಲಿಬೇಕು ಮಕ್ಕಳಿಗಾಗಿ ಅವರ ತುಂಟತನಕ್ಕೆ ಉಪಯುಕ್ತ ಆಗೋವಂಥದ್ದು ಅದಕ್ಕೆಲ್ಲ ಕಡಿವಾಣ ಹಾಕೋಕ್ಕೆ ಇರೋವಂಥ ಮುದ್ರೆನೂ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಸಾಕಷ್ಟು ಉಪಯುಕ್ತವಾಗಿದೆ ಇಲ್ಲಿ ಹೇಳ್ಕೊಡೋ ಅಂಥ ಮುದ್ರೆಗಳು ಅಳವಡಿಸ್ಕೊಂಡ್ರೆ ನಮಗೆ ಖಂಡಿತ ಯಶಸ್ಸು ಸಿಗುತ್ತೆ ಅಭ್ಯಾಸ ಮಾಡೋದಕ್ಕೂ ತುಂಬ ಮೋಟಿವೇಶನ್ ಸಿಕ್ತು ನನಗೆ ಇಷ್ಟು ದಿನ ನಾನು ಇದರಲ್ಲಿ ಸ್ವಲ್ಪ ಬುಕ್ಗಳು ನೋಡಿಕೊಂಡೇ ಇದ್ದೆ ಮುದ್ರೆಗಳು ಆದ್ದರಿಂದ ಇಲ್ಲಿ ತರಗತಿ ಅಟೆಂಡ್ ಮಾಡಿದ್ಮೇಲೆ ಮೇಲೆ ನನಗೆ ತುಂಬಾ ಖುಷಿಯಾಯಿತು ಉಪಯುಕ್ತ ಆಗುತ್ತೆ ಇದರಲ್ಲಿ ಇರೋಂಥ ಮುದ್ರೆಗಳು ಹೆಚ್ಚೇ ಹೇಳ್ಕೊಟ್ಟಿದ್ದಾರೆ ನಮಗೆ ಬಹಳ ಉಪಯುಕ್ತ ಆಗ್ತಾಯಿದೆ ನನಗೆ ಥ್ಯಾಂಕ್ ಯು ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈಗ ಮುದ್ರೆ ಹೇಗೆ ಮಾಡಬೇಕು ಈ ಮುದ್ರೆಯನ್ನು ಶ್ರೀಚಕ್ರ ಮುದ್ರೆಯನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ ಬನ್ನಿ ಮೊದಲಿಗೆ ಈ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ಈ ಉಂಗುರ ಬೆರಳನ್ನು ಈ ಮಧ್ಯಕ್ಕೆ ಸೇರಿಸುವಂಥದ್ದು ಮೊದಲಿಗೆ ಈ ರೀತಿ ಸೇರಿಸಿ ಯಾವ ಕೈ ಬೇಕಾದರೂ ಮೇಲೆ ಬರುವುದು ತೊಂದರೆ ಏನಿಲ್ಲ ಈ ರೀತಿ ಸೇರಿಸುವಂಥದ್ದು ಈ ಕಿರಿ ಬೆರಳುಗಳು ಹೀಗೆ ಇರಲಿ ಈಗ ಆಕಾಶದ ಬೆರಳು ಮದ್ಯ ಬೆರಳು ಅಂತ ನಾವು ಏನು ಹೇಳ್ತೀವಲ್ಲ ಅದನ್ನು ಈ ರೀತಿ ಮಡಚಬೇಕು ಈ ವಾಯು ತತ್ವದ ಬೆರಳು ತೋರ್ ಬೆರಳನ್ನು ಈ ರೀತಿ ಟಚ್ ಮಾಡುವಂಥದ್ದು ಕಿರಿ ಬೆರಳು ಈ ರೀತಿ ಇರಬೇಕು ಮೇಲ್ಭಾಗದಲ್ಲಿ ಎಬ್ಬೆರಳು ಈ ರೀತಿ ಟಚ್ ಮಾಡುವಂಥದ್ದು ಈಗ ಇದೇ ರೀತಿ ಇರುತ್ತೆ ಈ ಭಾಗದಲ್ಲಿ ಈ ರೀತಿ ಬರುತ್ತೆ ಈ ಭಾಗ ಇಷ್ಟು ಸ್ವಲ್ಪ ಕೆಲವೊಬ್ಬರಿಗೆ ಈ ಬೆರಳುಗಳನ್ನು ಮಡಚುವಂಥದ್ದು ಸ್ವಲ್ಪ ಕ್ಲಿಷ್ಟ ಆಗ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಗೊಂದಲ ಏನಿಲ್ಲ ಸುಲಭ ಈ ರೀತಿ ಸಹಜವಾಗಿ ಮಾಡುವಂಥ ಈ ಮುದ್ರ ಇದನ್ನು ಬೆಳಗಿನ ಜಾವ ಸ್ನಾನಾದಿಗಳನ್ನು ಮುಗಿಸಿ ನಿಮ್ಮ ಪೂಜಾ ಗೃಹದಲ್ಲಿ ಪೂಜೆ ಕೊಠಡಿಯಲ್ಲಿ ಇಲ್ಲದಿದ್ದರೆ ದೇವರ ಚಿತ್ರದ ಪುಟದ ಮುಂಭಾಗದಲ್ಲಿ ಕುಳಿತು ಈ ರೀತಿಯಾಗಿ ನೀವು ಧ್ಯಾನಸ್ಥರಾಗಿ ಕುಳಿತುಕೊಳ್ಳುವಂಥದ್ದು ಮಾಡಬೇಕಾಗತ್ತೆ ಎಷ್ಟು ನಿಮಿಷ ಅಂತಂದರೆ ಹದಿನೈದು ನಿಮಿಷಗಳ ಕಾಲ ಮೌನವಾಗಿ ಕುಳಿತುಕೊಳ್ಳುವಂಥದ್ದು ಇಲ್ಲಿ ಯಾವುದೇ ರೀತಿಯಾದ ಮಂತ್ರ ಜಪಗಳು ಬೇಕಾಗಿಲ್ಲ ಆಗಲೇ ನಾನು ಹೇಳಿದೆ ಶ್ರೀಚಕ್ರ ಆರಾಧನೆ ಮಾಡುವುದು ನಮಗೆ ಆಗೋದಿಲ್ಲ ನಮಗೆ ಸಹ ಸ್ಪಷ್ಟತೆ ಕೂಡ ನಮಗೆ ಬರೋದಿಲ್ಲ ಕೆಲವೊಬ್ಬರು ದೀಕ್ಷೆ ಬೇಕು ಅಂತ ಹೇಳ್ತಾರೆ ಅದು ಯಾವುದು ಗೊಂದಲ ಇಲ್ಲದೆ ನೀವು ಯಾವುದೇ ರೀತಿಯಾದ ಮಂತ್ರಗಳ ಪಠನೆ ಮಾಡದೆ ಸಹಜವಾಗಿ ಕುಳಿತು ಈ ಮುದ್ರೆಯನ್ನು ಆಚರಣೆ ಮಾಡುವುದರಿಂದ ನಿಮಗೆ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತಂದರೆ ಅಪಾರವಾದಂಥ ಲಾಭಗಳು ಒಂದು ರೀತಿಯಾದ ಲಾಭಗಳು ಇಲ್ಲ ಇಲ್ಲಿ ಮೊದಲಿಗೆ ನಿಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು ಆರ್ಥಿಕವಾಗಿ ಮೇಲೆತ್ತುವುದಕ್ಕೆ ನಿಮಗೆ ಸಹಾಯ ನೀಡುವಂಥದ್ದು ಈ ಮುದ್ರೆ ಆ ನಂತರ ಮಾನಸಿಕವಾಗಿ ಇರುವಂಥ ಕಿರಿಕಿರಿಗಳನ್ನು ಗೊಂದಲಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂಥವು ಹಾಗೆ ನಿಮ್ಮ ನೀವು ಮಾಡುವಂಥ ಯಾವುದೇ ಕೆಲಸ ಇರಲಿ ಅದರಲ್ಲಿ ದಿನೇ ದಿನೇ ಹೆಚ್ಚು ಆಸಕ್ತಿ ತೋರಿಸುವುದಕ್ಕೆ ನಿಮಗೆ ಸಹಾಯ ನೀಡುವಂಥದ್ದು ಈ ಮುದ್ರ ಹಾಗೆ ರೋಗ ರುಜಿನಗಳು ಏನಾದರೂ ಇದ್ದಲ್ಲಿ ಅದನ್ನು ಕೂಡ ದಿನೇ ದಿನೇ ಕಡಿಮೆ ಮಾಡುವಂಥದ್ದು ಇವತ್ತು ಮಾಡಿದ ತಕ್ಷಣ ಇವತ್ತೇ ನಿಮಗೆ ಲಾಭ ಬೇಕಂದರೆ ಸಿಗೋದಿಲ್ಲ ಇವತ್ತೇ ಮಾಡಿದ ತಕ್ಷಣ ನಿಮಗೆ ಹಣಕಾಸು ವೃದ್ಧಿ ಆಗುತ್ತೆ ಅಂತ ಆಗೋದಿಲ್ಲ ಇದು ದಿನನಿತ್ಯ ಅಭ್ಯಾಸ ಮಾಡಬೇಕು ನಾವು ಮಾಡುವಂಥ ಕೆಲಸದಲ್ಲಿ ಒಂದು ಬೇರೆ ರೀತಿಯಾದ ಒಂದು ಬದಲಾವಣೆ ಮಾನಸಿಕವಾಗಿ ಬದಲಾವಣೆ ಆದಾಗ ನಾವು ದೈಹಿಕವಾಗಿ ಎಷ್ಟೋ ರೀತಿಯಾದ ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ನಾವು ಕಾಣ್ತೀವಿ ಇದು ಎಷ್ಟು ದಿನ ಅನ್ನುವಂಥದ್ದೇ ಇಲ್ಲ ಎಷ್ಟು ದಿನ ಬೇಕಾದರೂ ಮಾಡಬಹುದು ನಾವು ಕೆಲವೊಂದು ವಿಚಾರಗಳನ್ನು ನಮ್ಮ ಜೀವನದ ಜೀವನ ಪರ್ಯಂತ ಈ ಮುದ್ರೆಗಳನ್ನು ಆಚರಣೆ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದ ಖರ್ಚು ಇಲ್ಲ ಯಾವುದೇ ರೀತಿಯಾದ ವೆಚ್ಚಗಳು ಇಲ್ಲ ಮಾನಸಿಕವಾಗಿ ದೈಹಿಕವಾಗಿ ಅಡ್ಡ ಪರಿಣಾಮಗಳಿಲ್ಲದೆ ಇರುವಂಥ ಇಂತಹ ಮುದ್ರೆಗಳನ್ನು ಸತತವಾಗಿ ಮಾಡಬೇಕು ಎಷ್ಟು ದಿನ ಅಷ್ಟು ದಿನ ಅನ್ನುವಂಥದ್ದು ನೀವು ಇಂದಿನಿಂದ ಬಿಟ್ಟುಬಿಡಿ ಕೆಲವೊಬ್ಬರಿಗೆ ಒಂದೊಂದು ರೀತಿಯಾದ ಮುದ್ರೆಗಳು ವಿಧ ವಿಧವಾದ ರೀತಿಯಾದ ಮುದ್ರೆಗಳನ್ನು ಹೇಳುವಂಥದ್ದು ನಾನು ಹೇಳುವುದಲ್ಲ ನಮ್ಮ ಗುರುಗಳಾದಂಥವರು ನಮಗೆ ದಾರಿ ಎರೆದಿದ್ದಾರೆ ಅದನ್ನು ಅದನ್ನು ಈ ಮಾಧ್ಯಮದ ಮುಖಾಂತರ ನಿಮಗೆ ಕಲಿಸಿಕೊಡುವಂಥದ್ದು ನಿಮಗೆ ತೋರಿಸಿಕೊಡುವಂಥದ್ದು ನನ್ನದೊಂದು ಕೆಲಸ ಈ ಸಾಮಾಜಿಕ ಒಂದು ಕಳಕಳಿಯ ಒಂದು ಜವಾಬ್ದಾರಿ ಎಲ್ಲರೂ ಕೂಡ ಸುಖವಾಗಿರಬೇಕು ನೆಮ್ಮದಿಯಾಗಿರಬೇಕು ಎಲ್ಲರೂ ಕೂಡ ಸಂತೋಷಗಳಿಗೆ ಬದ್ಧರಾಗಬೇಕು ಆರೋಗ್ಯಕ್ಕೆ ಬದ್ಧರಾಗಬೇಕು ಇದು ನಮ್ಮದು ನಮ್ಮತನವನ್ನು ನಾವು ಎಂದೂ ಕಳ್ಕೋಬಾರ್ದು ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಮುದ್ರೆಯನ್ನು ಅಷ್ಟು ದಿನ ಇಷ್ಟು ದಿನ ಅನ್ನುವಂಥದ್ದು ಬೇಡವೇ ಬೇಡ ಜೀವನ ಪರ್ಯಂತ ಮಾಡಿ ನಿಮಗೆ ಸುಖ ಸಂತೋಷ ಯಾವಾಗಲೂ ಇರಬೇಕಂದ್ರೆ ಮಾಡಬೇಕು ಇಲ್ಲಾಂದರೆ ಬಿಟ್ಬಿಡಿ ತೊಂದರೆ ಇಲ್ಲ ಯಾರಿಗೇನು ಲಾಸ ಆಗೋದಿಲ್ಲ ನನಗೇನು ಲಾಸ್ ಆಗೋದಿಲ್ಲ ಗೊತ್ತಾಯ್ತು ಇದು ಸುಲಭ ಇದ್ರ ಈ ಮುದ್ರೆ ಮಾಡಿದರೆ ಸಾಕ ಮುದ್ರೆಯಿಂದ ಏನೆಲ್ಲ ಬರುತ್ತೆ ಮಾಡಿ ನೋಡಿ ನಂಬಿ ಕೆಟ್ಟವರಿಲ್ಲವೋ ಶ್ರೀಹರಿ ನಿನ್ನ ನಂಬಲಾರದೆ ಕೆಟ್ಟರು ಅದಕ್ಕೆ ಅದು ಮಾಡಿದರೆ ಆಗುತ್ತೆ ಇದು ಮಾಡಿದರೆ ಆಗುತ್ತೆ ಅನ್ನುವಂಥದ್ದು ಚಿಂತೆ ಬೇಡ ಚಿಂತೆ ಏತಕೋ ಮನುಜ ಭ್ರಾಂತಿ ಏತಕೋ ಕಂತು ಪಿತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವ ಬಗೆ ನೋಡಿ ಯಾವುದೇ ಕಾರಣಕ್ಕೂ ಆಲೋಚನೆಗಳು ಬೇಡ ಅನುಮಾನಗಳು ಬೇಡ ಗೊಂದಲಗಳು ಬೇಡ ಯಾವುದು ಇಲ್ಲದೆ ಸತತವಾಗಿ ನಿಮ್ಮ ಜೀವನದಲ್ಲಿ ಇಂಥ ಮುದ್ರೆಗಳನ್ನು ಅನುಸರಿಸುವುದರಿಂದ ನಿಮಗೆ ಎಲ್ಲ ರೀತಿಯಾದ ಲಾಭಗಳು ತಂದುಕೊಡುತ್ತೆ ಮುಖ್ಯವಾಗಿ ನೀವು ಮಾಡುವಂಥ ಕೆಲಸ ಅಷ್ಟೊಂದು ನೈಪುಣ್ಯದಿಂದ ನಾಜೂಕಿನಿಂದ ಮಾಡ್ತೀರಿ ದಿನೇ ದಿನೇ ಮನಸ್ಸಿನಲ್ಲಿ ಸ್ಮರಣಶಕ್ತಿ ಜಾಸ್ತಿ ಆಗುತ್ತೆ ಸೃಜನಶೀಲತೆ ಜಾಸ್ತಿ ಆಗುತ್ತೆ ಇದೇ ಮುದ್ರೆ ಅಂತಲ್ಲ ಎಲ್ಲ ಮುದ್ರೆಗಳು ಕೂಡ ನಿಮ್ಮನ್ನು ಗೌಪ್ಯವಾಗಿ ಇರಿಸುತ್ತೆ ನಿಮ್ಮನ್ನು ಯಾವಾಗಲೂ ಕೂಡ ಎನರ್ಜಿಟಿಕ್ಕಾಗಿ ಇರಿಸುವಂತಹ ಈ ಮುದ್ರೆಗಳು ಅಸ್ತ ಮುದ್ರಿಕೆಗಳು ನಾವು ಪ್ರಯಾಣ ಮಾಡ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಕೂಡ ಎಷ್ಟೋ ಮುದ್ರೆಗಳನ್ನು ನಾವು ಮಾಡಬಹುದು ನಾವು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಟ್ರೈನಲ್ಲಿರ್ಬೋದು ಮೆಟ್ರೋ ಟ್ರೈನಲ್ಲಿರ್ಬೋದು ಬಸ್ಸಲ್ಲಿರ್ಬೋದು ಅನಾವಶ್ಯಕವಾಗಿ ಇರುವಂಥ ಸೋಷಲ್ ಮೀಡ್ಯಾದಲ್ಲಿ ಬರುವಂತಹ ಮರಳಿ ಮರಳಿ ನೋಡುವಂಥದ್ದು ಅಂತಹ ವಿಚಾರಗಳು ನಮಗೆ ಕೆಲವೊಮ್ಮೆ ಮಾನಸಿಕ ಕಿರಿಕಿರಿಗಳು ಆಗಬಹುದು ಅದರೇ ಸ್ವಭಾವ ಕೂಡ ನಾವು ಪಡೆಯಬಹುದು ಅದಕ್ಕೆ ಅವಕಾಶ ಕೊಡದೆ ಇಂತಹ ಮುದ್ರೆಗಳನ್ನು ಸುಖವಾಗಿ ಮಾಡುವಂತಹ ಮುದ್ರೆಗಳನ್ನು ಮಾಡುವಂಥದ್ದು ಈಸಿಯಾಗಿ ಇರುವಂಥ ಮುದ್ರೆಗಳನ್ನು ಸುಮ್ಮನೆ ಹಿಡಿದು ಹೀಗೆ ಕೂತ್ಕೊಳ್ಳಿ ಅದು ಎಷ್ಟೋ ರೀತಿಯಾದ ಲಾಭಗಳು ನಿಮ್ಮದಾಗುತ್ತೆ ಇಂದಿನ ಮುದ್ರೆ ನೀವು ದಿನಾಲು ಅಭ್ಯಾಸ ಮಾಡಿ ಇಲ್ಲಿ ಯಾವುದೇ ರೀತಿಯಾದ ಮಂತ್ರಗಳು ಇಲ್ಲ ಶ್ಲೋಕಗಳು ಇಲ್ಲ ಸುಮ್ಮನೆ ಕುಳಿತು ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಸುಮ್ಮನೆ ನೀವು ಯಾವ ಆಲೋಚನೆ ಬಂದರೂ ಬರಲಿ ತೊಂದರೆ ಇಲ್ಲ ಸುಮ್ಮನೆ ಕೂತ್ಕೊಳ್ಳಿ ಹದಿನೈದು ನಿಮಿಷಗಳ ಕಾಲ ಸುಮ್ಮನೆ ಕೂತ್ಕೊಳ್ಳಿ ಮೌನಂ ಸಮ್ಮತಿ ಲಕ್ಷಣ ನೀವು ಬುದ್ಧಿವಂತರಾದರೆ ನೀವು ಕೂರ್ತೀರಿ ದಡ್ರಾದರೆ ನೀವು ಕೂರೋದಿಲ್ಲ ಜಾಣರ ಬುದ್ಧಿವಂತರ ಎನ್ನುವಂಥದ್ದು ನೀವು ನಿರ್ಧಾರ ಮಾಡಿ ನೀವು ಅನುಸರಿಸಿ ಇದನ್ನು ಯಾವಾಗಲೂ ಕೂಡ ನಾನು ಹೇಳ್ತೀನಿ ನೀವು ಬಿಡುವಿನ ಸಮಯದಲ್ಲಿ ಹೊರಭಾಗಕ್ಕೆ ಅಂದರೆ ನಿರ್ಜರ ಪ್ರದೇಶಗಳಿಗೆ ಕಾಡು ಬೆಟ್ಟ ಗುಡ್ಡಗಳ ಅಂಥ ಜಾಗದಲ್ಲಿ ಹೋಗಿ ನೀವು ಇದನ್ನು ಅಭ್ಯಾಸ ಮಾಡಬಹುದು ಇಷ್ಟು ಮಾಡಿ ಮುಂದಿನ ಹೊಸ ವಿಷಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗನಗ್ತಾ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು